ಒಂದು ಇಲಿ ಮತ್ತೆ ಒಂದು ಕಪ್ಪೆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ರು. ಇಲಿ ಕಂಡ್ರೆ ಕಪ್ಪೆಗೆ ಇಷ್ಟ, ಕಪ್ಪೆ ಕಂಡ್ರೆ ಇಲಿಗೆ ಇಷ್ಟ. ಇಬ್ರು ಏನು ಡಿಸೈಡ್ ಮಾಡಿದ್ರು, ಏ ನಾವು ಬೆಸ್ಟ್ ಫ್ರೆಂಡ್ಸ್ ಆಗ್ಬೇಕು ಕಣಯ್ಯ, ನಿನ್ ಬಿಟ್ಟು ಒಂದು ಕ್ಷಣ ನನ್ನಿಂದ ಇರೋಕ್ಕಾಗಲ್ಲ, ಏನು ಮಾಡೋಣ, ಒಂದು ಕೆಲಸ ಮಾಡೋಣ, ಹಗ್ಗ ಕಟ್ಕೊಂಬಿಡೋಣ ಅಂದ್ಬಿಟ್ಟು ಇವನ ಕಾಲಿಗೆ ಹಗ್ಗ ಕಟ್ಟಿ ಅವನ ಕಾಲಿಗೆ ಕಟ್ಕೊಂಬಿಟ್ರು. ಸೊ ಇಲಿ ಹೋಗಿದ ಕಡೆ ಎಲ್ಲ ಕಪ್ಪೆ ಹೋಗುತ್ತೆ, ಕಪ್ಪೆ ಹೋಗಿದ ಕಡೆ ಎಲ್ಲ ಇಲಿ ಹೋಗುತ್ತೆ. ಇಬ್ರು ಏ ದೋಸುತಿ ಅಂತ ಹಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದಿನ ಏನಾಯಿತು, ಈ ಕಪ್ಪೆ ಹಿಂಗೆ ಹೋಗ್ತಾ ಇತ್ತಲ್ಲ, ಪಕ್ಕದಲ್ಲಿ ಒಂದು ಲೇಕ್ ಇತ್ತು, ಒಂದು ಸರೋವರ ಇತ್ತು. ಆ ಸರೋವರದ ಮೇಲೆ ಒಂದು ಹುಳ ಈಜ್ತಾ ಇತ್ತು. ಕಪ್ಪೆ ನೋಡ್ತು, ವಾವ್ ಲವ್ಲಿ ಬ್ರೇಕ್ಫಾಸ್ಟ್ ಅಂತ ಡೈವ್ ಹೊಡಿತು. ಕಪ್ಪೆಗೆ ನೀರು ಓಕೆ, ಬಟ್ ಹಗ್ಗ ಕಟ್ಟಿತ್ತಲ್ಲ, ಇಲಿನೂ ನೀರು ಒಳಗೆ ಹೋಯ್ತು. ಇಲಿ ಕತೆ ಏನಾಗುತ್ತೆ, ಅಲ್ಲಿಗೆ ಇಲಿ ಗೊಟ್ಟಕ್ಕಂತು. ಕಪ್ಪೆ ಹ್ಯಾಪಿಯಾಗಿ ತಿಂತಾ ಇದೆ, ಇಲಿ ಶವ ನೇತಾಡ್ತಾ ಇದೆ, ಮೇಲ್ಗಡೆ ಒಂದು ಕಾಗೆ ಓಡ್ತಿತ್ತು, ಕೆಳಗಡೆ ನೋಡ್ತು ಸತ್ತೋಗಿರೋ ಇಲಿ, ವಾವ್ ಲವ್ಲಿ ಬ್ರೇಕ್ಫಾಸ್ಟ್ ಅಂತ ಡೈ ಹೊಡೆದು ಆ ಇಲಿನ ಕಚ್ಕೊಂಡು ಮೇಲೋಯ್ತು. ಆಗೇನಾಯ್ತು, ಜೊತೆ ಕಪ್ಪೆ ಕಟ್ಟಿತ್ತಲ್ಲ, ಕಪ್ಪೇನು ಗುಟಕ್ಕಂದು ಮೇಲೋಯ್ತು. ಅಲ್ಲಿ ಎರಡು ಕತೆನೂ ಮುಗೀತು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರ ಜೊತೆ ಹಗ್ಗ ಕಟ್ಕೊಳ್ತೀರಾ ಕೇರ್ಫುಲ್ ಆಗಿರಿ. ನೀವು ಸರಿಯಾದ ವ್ಯಕ್ತಿ ಜೊತೆ ಹಗ್ಗ ಕಟ್ಕೊಂಡ್ರೆ ನೀವು ಕಂಬೈನ್ ಸ್ಟಡಿ ಮಾಡುವಂಥ ವ್ಯಕ್ತಿ ಅಥವಾ ಬಾಯ್ ಗರ್ಲ್ ಹೂವರ್ ಅವ್ರಿಗೂ ನಿಮ್ಮಲ್ಲಿ ಸ್ಟಡೀಸಲ್ಲಿ ಇರುವಂಥ ಇಂಟ್ರೆಸ್ಟ್ ಅಷ್ಟೇ ಇಂಟ್ರೆಸ್ಟ್ ಇದ್ದರೆ ನೀವಿಬ್ರು ಜೊತೆಗೆ ಓದಿದಾಗ ಅದು ಡಬಲ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಬಟ್ ಒಬ್ಬರಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದ್ದೋ ಇನ್ನೊಬ್ಬ ಗುರು ಹೊಸ ಪಿಕ್ಚರ್ ರಿಲೀಸ್ ಅದು ಬಾಮ ಹೋಗೋಣ ಅಂತ ಆ ಟೈಪಲ್ಲಿದ್ದರೆ ಆ ಫ್ರೆಂಡ್ಶಿಪ್ ಸ್ಟಡೀಸ್ಗೆ ಒಳ್ಳೇದಲ್ಲ. ಹಾಗಾಗಿ ಇಟ್ ಇಸ್ ನಾಟ್ ಅಬೌಟ್ ಫ್ರೆಂಡ್ಸು ಹಾನಿಕರಣ ಇಲ್ಲ ಮುಖ್ಯ ಅಲ್ಲ, ಯಾವ ಥರ ಫ್ರೆಂಡ್ನ ಆಯ್ಕೆ ಮಾಡ್ತೀರಾ ಅದು ಮುಖ್ಯ. ಸೊ ಚೂಸ್ ಯುವರ್ ಫ್ರೆಂಡ್ಸ್ ಕೇರ್ಫುಲಿ, ಪೀಪಲ್ ಹೂ ವಿಲ್ ಸಪೋರ್ಟ್ ಯು, ಪೀಪಲ್ ಹೂ ಥಿಂಕ್ ಲೈಕ್ ಯು, ನಿಮ್ಮ ಥರ ಯೋಚನೆ ಮಾಡೋರು, ನಿಮ್ಮ ಥರ ಇಂಟ್ರೆಸ್ಟ್ ಇರೋರು ಸಬ್ಜೆಕ್ಟ್ಸಲ್ಲಿ ಅಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳಿ. ದಟ್ ಇಸ್